ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕಾಫಿ ನಾಡಿನ ಬೆಡಗಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಈಸಿಯಾಗಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ತುಂಬ ಸ್ಪೆಷಲ್ ಆಗಿ ಹೇಗೆ ಮಾಡೋದು ಅಂತ ಬನ್ನಿ, ಕಬಾಬ್ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ. ಏನೆಲ್ಲ ಆಯಾ ಸಾಮಗ್ರಿಗಳು ಬೇಕು ಅದಕ್ಕೆ ಅಂತ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರು, ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯ, 1 ¼ ಸ್ಪೂನಷ್ಟು ಎಳ್ಳು, 1 ಸ್ಪೂನಷ್ಟು ಕಸೂರಿ ಮೆತ್ತಿ, 1 ಟೇಬಲ್ ಸ್ಪೂನ್ ಕರ್ಡು, ಒಂದು ಅರ್ಧ ನಿಂಬೆಹಣ್ಣು, ಕರಿಬೇವು, 1 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡರು. ಈಗ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ನಿಮಗೆ ಹುಳಿ ಸ್ವಲ್ಪ ಹುಳಿ ಹುಳಿಯಾಗಿ ಕ್ರಿಸ್ಪಿಯಾಗಿ ಎಲ್ಲ ಬೇಕು ಅಂದರೆ ನಿಂಬೆಹಣ್ಣಿನ ರಸ ನಿಮಗೆ ಇಷ್ಟ ಬಂದಷ್ಟು ಹಾಕ್ಬೋದು. ನಾನು ಸ್ವಲ್ಪ ಹಾಕಿದ್ದೀನಿ. ಇವೆಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈ ಹದಕ್ಕೆ ಬರೋ ಹಾಗೆ ಚೆನ್ನಾಗಿ ಕಲಕಬೇಕು ಎಲ್ಲವನ್ನು. ಎಲ್ಲ ಕೂಡ ಎಲ್ಲ ಮಿಶ್ರಣ ಚೆನ್ನಾಗಿ ಆಗಬೇಕು. ನಾವೇನೆಲ್ಲ ಸಾಮಗ್ರಿಗಳು ಹಾಕಿದ್ದೀವಿ ಅದೆಲ್ಲ ಸಂಪೂರ್ಣವಾಗಿ ಈ ಥರ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು 25-30 ನಿಮಿಷ ಹಾಗೇ ಇಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಗಂಟೆ ಅದೇ ಥರ ಇಡಿ. ಈ ಮಿಶ್ರಣವೆಲ್ಲ ಚೆನ್ನಾಗಿ ಅದಕ್ಕೆ ಇಡ್ಕೊಳ್ಳುತ್ತೆ. ಇದು ಇವಾಗ ಮ್ಯಾಗ್ನೇಟ್ ಮಾಡಿಟ್ಟು 1/2 ಗಂಟೆ ಮೇಲೇ ಆಯಿತು. ಇದು ಚೆನ್ನಾಗಿ ಮಿಶ್ರಣ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಬನ್ನಿ ಈಗ ಇದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡೋಣ. 1/2 ಗಂಟೆ ಅಂತಿಲ್ಲ, 1/2 ಗಂಟೆಗಿಂತ ಹೆಚ್ಚಾಗಿ ಈ ಥರ ಮಿಶ್ರಣ ಎಲ್ಲ ಮಾಡಿ ಮಿಕ್ಸ್ ಮಾಡಿ ಇಟ್ಟಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡು ಇನ್ನಷ್ಟು ಚೆನ್ನಾಗೇ ಇರುತ್ತೆ ಹೊರತು ಏನು ಇದಾಗಲ್ಲ. ಇವಾಗ ಆಯಿಲ್ ಬಿಸಿಯಾಗಿದೆ, ಆಯಿಲ್ಗೆ ಹಾಕ್ತಾ ಇದ್ದೀನಿ. ಈಗ ಅದನ್ನ ನಾನು ಉಲ್ಟ ಮಾಡಿ ಹಾಕಿದ್ದೀನಿ. ಈ ಸೈಡು ಕೂಡ ಚೆನ್ನಾಗಿ ಕಾಯಿಲಿ. ತುಂಬ ದೊಡ್ಡ ಉರಿಲಿ ಇಡಬೇಡಿ, ಫ್ಲೇಮನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರೀರಿ. ಇದು ಬೇಯಬೇಕು ಚಿಕನ್ನು, ಸುಮ್ಮನೆ ಫ್ರೈ ಆದರೆ ಸಾಲದು, ಒಳಗಡೆ ಎಲ್ಲ ಬೇಯಬೇಕು. ಆ ಕಾರಣಕ್ಕೆ ಫ್ಲೇಮನ್ನು ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸಿ. ಫ್ರೈ ಆಗಿದೆ, ಬೆಂದಿದೆ ಕೂಡ ಸಾಕು. ಇದನ್ನು ಎಣ್ಣೆಯಿಂದ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಕರಿಯೋ ಪದಾರ್ಥ ತೆಗೆಯುವಾಗ ತುಂಬ ಹುಷಾರಾಗಿ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು. ಗಡಿ ಬಿಡಿ ಮಾಡಿ ತೆಗೆದ್ರೆ ಕೈಯೆಲ್ಲ ಸುಟ್ಕೊಳ್ಳೋದು ಗ್ಯಾರಂಟಿ. ನೋಡಿ, ಇವಾಗ ಗರಿ ಗರಿಯಾದ ಬಿಸಿ ಬಿಸಿಯಾದ ಚಿಕನ್ ಕಬಾಬ್ ರೆಡಿ. ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಟ್ರೈ ಮಾಡಿದರೆ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.